ಇದೇ ನವೆಂಬರ್ ಹತ್ತೊಂಬತ್ತರಂದು ಚಂದ್ರಗ್ರಹಣ ನಡೆಯಲಿದ್ದು ಯಾವ ಯಾವ ರಾಶಿಗಳಿಗೆ ಅದೃಷ್ಟ ಹಾಗೂ ಗ್ರಹಣ ನಡೆಯುವ ಸಮಯ ಮತ್ತು ಗ್ರಹಣದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳೇನು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೋಡುವ ಮುನ್ನ ನೀವು ಗ್ರಹಣ ಮತ್ತು ಜ್ಯೋತಿಷ್ಯಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ಚಂದ್ರಗ್ರಹಣದ ಸಮಯದಲ್ಲಿ ಆಹಾರ ಸೇವಿಸುವುದನ್ನು ನಿಷೇಧಿಸಲಾಗಿದೆ ಈ ಸಮಯದಲ್ಲಿ ಆಹಾರ ಸೇವನೆ ಹಾನಿಕಾರಕ ಎನ್ನುವುದು ನಂಬಿಕೆ ಚಂದ್ರಗ್ರಹಣದ ಸಮಯದಲ್ಲಿ ಏನನ್ನು ತಿನ್ನಬಾರದು ಎಂದು ಹೇಳಲಾಗುತ್ತಿದೆ ಆದರೆ ಇದರ ಹಿಂದಿರುವ ಕಾರಣ ತಿಳಿದಿದೆಯೋ ವಾಸ್ತವವಾಗಿ ಇದರ ಹಿಂದೆ ವಿಶೇಷವಾದ ಕಾರಣವಿದೆ ಧರ್ಮ ಗ್ರಂಥಗಳ ಪ್ರಕಾರ ಚಂದ್ರಗ್ರಹಣವನ್ನು ಪರಿವರ್ತನೆಯ ಅಗ್ರದೂತ ಕೆಟ್ಟ ಶಕುನದ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಕಾರಣಕ್ಕಾಗಿಯೇ ಗ್ರಹಣ ಕಾಲದಲ್ಲಿ ಕೆಲವು ಮುನ್ನೆಚ್ಚರಿಕೆಯನ್ನು ಅನುಸರಿಸಲು ಸಲಹೆ ನೀಡಲಾಗುತ್ತದೆ ಈ ಸಮಯದಲ್ಲಿ ಚಂದ್ರನ ಕಿರಣಗಳನ್ನು ವಿಷಕಾರಿ ಎಂದು ಪರಿಗಣಿಸಲಾಗುತ್ತದೆ ಈ ಕಾಲದಲ್ಲಿ ಏನನ್ನಾದರೂ ಸೇವಿಸಿದರೆ ಅದು ನಿಮ್ಮ ದೇಹದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ನಂಬಿಕೆ ಗರ್ಭಿಣಿಯರು ವಿಶೇಷವಾಗಿ ಈ ಸಮಯದಲ್ಲಿ ಹಾನಿಕಾರಕ ವಸ್ತುಗಳಿಂದ ದೂರವಿರಬೇಕು ಎಂದು ವಿಶೇಷವಾಗಿ ಹೇಳಲಾಗುತ್ತದೆ ನಂಬಿಕೆಗಳ ಪ್ರಕಾರ ಚಂದ್ರನ ಕಿರಣಗಳು ನಮ್ಮ ದೇಹದ ಮೇಲೆ ವೈಜ್ಞಾನಿಕ ಹಾಗೂ ಮಾನಸಿಕ ಪರಿಣಾಮ ಬೀರುತ್ತದೆ ಇದು ನಮ್ಮ ಶಕ್ತಿ ಚಕ್ರಗಳ ಮೇಲೂ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಗ್ರಹಣದ ಸಮಯದಲ್ಲಿ ಹಣ್ಣುಗಳು ಮತ್ತು ಸ್ಯಾಲೆಡ್ಗಳನ್ನು ತಿನ್ನಬಾರದು ಎನ್ನಲಾಗುತ್ತದೆ ಈ ಸಂದರ್ಭದಲ್ಲಿ ಯಾವುದೇ ವಸ್ತುವನ್ನು ತಿಂದರೂ ಜೀರ್ಣಿಸಿಕೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳುವುದರಿಂದ ಏನು ತಿನ್ನದಂತೆ ಸೂಚಿಸುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಶಕ್ತಿಯಲ್ಲಿ ಬದಲಾವಣೆ ಕಂಡುಬರುತ್ತದೆ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಗ್ರಹಣದ ಸಮಯದಲ್ಲಿ ಪರಿಸರದಲ್ಲಿನ ಬದಲಾವಣೆಗಳು ಮತ್ತು ಯುವಿಕಿರಣಗಳಿಂದ ಬೇಯಿಸಿದ ಆಹಾರವು ಹಾಳಾಗಬಹುದು ಈ ಕಿರಣಗಳು ಬೇಯಿಸಿದ ಆಹಾರದ ಮೇಲೆ ಬಿದ್ದಾಗ ಆಹಾರವು ಕಲುಷಿತವಾಗುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ಚಂದ್ರಗ್ರಹಣವು ಸೂಕ್ಷ್ಮ ಜೀವಿಗಳ ಸಾವಿಗೆ ಕಾರಣವಾಗುತ್ತದೆ ಇದೇ ಕಾರಣಕ್ಕೆ ಸಮಯದಲ್ಲಿ ಊಟ ಮಾಡುವುದು ಸ್ನಾನ ಮಾಡುವುದನ್ನು ನಿಷೇಧಿಸಲಾಗಿದೆ ನೀವು ಬೇಯಿಸಿದ ಆಹಾರವನ್ನು ಸಂರಕ್ಷಿಸಿಡಲು ಬಯಸಿದರೆ ತುಳಸಿ ಎಲೆಗಳನ್ನು ಅದರಲ್ಲಾ ಕಿಡಬೇಕು ಇದು ವಿಕಿರಣವನ್ನು ತೆಗೆದುಹಾಕುತ್ತದೆ ಮತ್ತು ಆಹಾರವನ್ನು ವಿಷವಾಗುವುದನ್ನು ತಡೆಯುತ್ತದೆ ಎಂದು ನಂಬಲಾಗಿದೆ ಗ್ರಹಣದ ಸಮಯದಲ್ಲಿ ತುಳಸಿ ಬೆರೆಸಿದ ಹಾಲನ್ನು ಸೇವಿಸುವುದು ಒಳ್ಳೆಯದೆಂದು ಹೇಳಲಾಗುತ್ತದೆ ಇದೇ ಹತ್ತೊಂಬತ್ತರಂದು ಈಶಾನ್ಯ ಭಾರತದಲ್ಲಿ ಐನೂರ ಎಂಬತ್ತು ವರ್ಷಗಳಲ್ಲೇ ಸುದೀರ್ಘವಾದ ಪಾರ್ಶ್ವಚಂದ್ರ ಗ್ರಹಣವು ಗೋಚರಿಸಲಿದೆ ಎಂದು ಖಗೋಳ ಶಾಸ್ತ್ರಜ್ಞರು ಶನಿವಾರ ತಿಳಿಸಿದ್ದಾರೆ ಅರುಣಾಚಲ ಮತ್ತು ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿ ಈ ಅಪರೂಪದ ವಿದ್ಯಮಾನವು ಗೋಚರಿಸಲಿದೆ ಎಂದು ಎಂಪಿ ಬಿರ್ಲಾ ಕಾರ್ಯಾಲಯದ ಸಂಶೋಧನಾ ಮತ್ತು ಶೈಕ್ಷಣಿಕ ನಿರ್ದೇಶಕ ಡೆಬಿ ಪ್ರೊಸಾದ್ ದುವಾರಿ ತಿಳಿಸಿದ್ದಾರೆ ಭಾಗಶಃ ಗ್ರಹಣ ಮಧ್ಯಾಹ್ನ ಹನ್ನೆರಡು ನಲವತ್ತೆಂಟಕ್ಕೆ ಆರಂಭವಾಗಿ ಸಂಜೆ ನಾಲ್ಕು ಹದಿನೇಳಕ್ಕೆ ಅಂತ್ಯವಾಗಲಿದೆ ಗ್ರಹಣದ ಅವಧಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡುಗಳಾಗಿದ್ದು ಇದು ಐನೂರ ಎಂಬತ್ತು ವರ್ಷಗಳಲ್ಲೇ ಸುದೀರ್ಘವಾದುದೆಂದು ದುವಾರಿ ಹೇಳಿದ್ದಾರೆ